ನಿನ್ನೆ ಇಡೀ ದೇಶವೇ ಭಾರತಕ್ಕೆ ಮೊದಲ ಚಿನ್ನ ಬರುತ್ತೆ ಅನ್ನುವಂತಹ ಕನಸಿನಲ್ಲಿ ಕುಣಿದಾಡ್ತಾ ಇತ್ತು. ಇವತ್ತು ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಅದೇ ಆಸೆಯನ್ನು ಇಟ್ಕೊಂಡಿದ್ರು, ಇವತ್ತು ರಾತ್ರಿಯೊಳಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ. ಆದರೆ ಆ ಕನಸು ಕಮರಿ ಹೋಗಿದೆ. ವಿನೇಶ್ ಫೋಗಟ್ ದೇಹದ ತೂಕ ಕೇವಲ 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ಒಲಿಂಪಿಕ್ಸ್ನಿಂದಲೇ ಅನರ್ಹತೆಯಾಗಿದ್ದಾರೆ. ಒಲಿಂಪಿಕ್ಸ್ ನಿಯಮ ಏನು, ಫೋಗಟ್ ಮಾಡಿರುವಂತಹ ತಪ್ಪೇನು, ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ. ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದೇ ಗೆಲ್ತಾಳೆ ವಿನೇಶ್ ಫೋಗಟ್ ಅನ್ನೋ ಕನಸು ಕಮರಿ ಹೋಗಿದೆ. ಕುಸ್ತಿ ಆಟದಲ್ಲಿ ಎದುರಾಳಿಯನ್ನ ಪಟ್ಟು ಹಾಕಿ ನೆಲಕ್ಕಪ್ಪಳಿಸಿ ವಿಶ್ವ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಇತಿಹಾಸ ಬರೀತಾಳೆ ಅನ್ನೋ ಆಸೆ ಮಣ್ಣುಪಾಲಾಗಿದೆ. ಭಾರತದ ಒಲಿಂಪಿಕ್ಸ್ ಫೆಡರೇಷನ್ ವಿರುದ್ಧ ಸಾಕಷ್ಟು ಹೋರಾಟ ನಡೆಸಿ ಕಣ್ಣೀರಿಟ್ಟು ಕಾರ್ಯ ಸಾಧಿಸಿದ ಛಲಗಾತಿ ಒಲಿಂಪಿಕ್ಸ್ನಲ್ಲಿ ಬಂಗಾರ ಗೆದ್ದು ಭಾರತಕ್ಕೆ ಬರ್ತಾಳೆ ಅನ್ನೋ ನಿರೀಕ್ಷೆಗಳೆಲ್ಲ ತಲೆಕೆಳಗಾಗಿದೆ. 50 ಕೆಜಿ ಕುಸ್ತಿ ವಿಭಾಗದಲ್ಲಿ 3 ಪಂದ್ಯಗಳನ್ನು ನಿರಂತರವಾಗಿ ಗೆದ್ದು ಫೈನಲ್ಗೆ ಪ್ರವೇಶಿಸಿದ್ದ ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಿಂದ ಅನರ್ಹತೆಗೆ ಸಿಲುಕಿ ಪದಕವನ್ನೇ ಕಳ್ಕೊಂಡಿದ್ದಾರೆ. ತೂಕ ಹೆಚ್ಚಾಗಿದ್ದಕ್ಕೆ ಫೋಗಟ್ ಅನರ್ಹತೆ, ಅಚ್ಚರಿ ಅನ್ನಿಸಿದ್ರೂ ಇದೇ ಸತ್ಯ. ಮಹಿಳೆಯರ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯದಲ್ಲಿ ವಿನೇಶ್ ಫೋಗಟ್ ತೂಕ ಹೆಚ್ಚಾಗಿತ್ತು. ನಿನ್ನೆ ರಾತ್ರಿಯಿಂದ ನಿದ್ದೆ ಬಿಟ್ಟು ಬೆವರು ಹರಿಸಿ ತೂಕ ಇಳಿಸಲು ಸಾಕಷ್ಟು ಸರ್ಕಸ್ ಮಾಡಿದ್ರು. ಆದರೂ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ನಿಯಮ ಮೀರಿ 100 ಗ್ರಾಂ ಹೆಚ್ಚಾಯಿತು. ಹೀಗಾಗಿ ಫೈನಲ್ ಪಂದ್ಯದಲ್ಲಿ ವಿನೇಶ್ ಫೋಗಟ್ರನ್ನ ಒಲಿಂಪಿಕ್ಸ್ ನಿಯಮದಂತೆ ಪಂದ್ಯದಿಂದ ಡಿಸ್ಕ್ವಾಲಿಫೈ ಮಾಡಿಬಿಟ್ರು. ಈ ಹಮಾರೆ ಹಿಂದೂಸ್ತಾನ್ ಕಾ ದುರ್ಭಾಗ್ಯ ಹೈ ಕಿತನಿ ಬಢಿಯಾ ಕುಸ್ತಿ ಲಡಕೆ ವೋ ಫೈನಲ್ ಮೇ ಪಹುಂಚಿ ಔರ್ ಉಸ್ಕೆ ಬಾದ್ ಉನ್ಕಾ ವಜನ್ ಮಾತ್ರ 100 ಗ್ರಾಂ ವಜನ್ ಉನ್ಕಾ ಜಾದೆ ಹೋ ಗಯಾ ಜಿಸ್ಕಿ ವಜಹ ಸೆ ಉನ್ಕೋ ಡಿಸ್ಕ್ವಾಲಿಫೈ ಕರ್ ದಿಯಾ ಗಯಾ. 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ಅನರ್ಹತೆನ? ಒಲಿಂಪಿಕ್ಸ್ ನಿಯಮ ಏನು ಹೇಳುತ್ತೆ? ಆರಂಭಿಕ ಕುಸ್ತಿ ಪಂದ್ಯಗಳಲ್ಲಿ 50 ಕೆಜಿ ವಿಭಾಗದ ಕುಸ್ತಿ ಆಡುವ ಕ್ರೀಡಾಪಟುಗಳ ತೂಕ 50-52 ಕೆಜಿವರೆಗೂ ಇರಬಹುದು. ಆದರೆ ಫೈನಲ್ನಲ್ಲಿ ಮಾತ್ರ 50 ಕೆಜಿಗಿಂತ ಕಡಿಮೆ ಇದ್ದರಷ್ಟೇ ಅರ್ಹತೆ ಪಡೆಯುತ್ತಾರೆ. ಪಂದ್ಯಕ್ಕೂ ಮುನ್ನ ಶಕ್ತಿಗಾಗಿ ಪ್ರೋಟೀನ್ ಆಹಾರ ಸೇವನೆ ಮಾಡುತ್ತಾರೆ. ಹೀಗಾಗಿ 50-52 ಕೆಜಿ ತೂಕ ಹೆಚ್ಚಳಕ್ಕೂ ಅವಕಾಶವಿದೆ. ಈ ಅವಕಾಶ UWW ಅಂದರೆ ವಿಶ್ವ ಕುಸ್ತಿ ಒಕ್ಕೂಟದ ನಿಯಮದಡಿ ಬರುತ್ತೆ. ಅದಕ್ಕೆ ಕುಸ್ತಿ ಪಂದ್ಯ ನಡೆಯುವ 2 ದಿನವೂ ತೂಕ ಪರೀಕ್ಷೆ ನಡೆಸ್ತಾರೆ. ಸೆಮಿಫೈನಲ್ವರೆಗೂ 50-52 ಕೆಜಿ ಇದ್ರೆ ಓಕೆ. ತೂಕ ಹೆಚ್ಚಾಗಿದ್ದರೆ ಕಸರತ್ತು ಮಾಡಲು 30 ನಿಮಿಷ ಟೈಮ್ ಕೊಡ್ತಾರೆ. ಆದರೆ ಫೈನಲ್ನಲ್ಲಿ ಮಾತ್ರ 50 ಕೆಜಿ ಇರಬೇಕು. 50 ಕೆಜಿ ಮೀರಿದ್ರೆ ತೂಕ ಇಳಿಸಲು ಕಸರತ್ತು ಮಾಡೋಕ್ಕೆ 15 ನಿಮಿಷ ಸಮಯ ಸಿಗುತ್ತೆ. ಅಷ್ಟರಲ್ಲಿ ತೂಕ ಇಳಿಸದಿದ್ದರೆ ಸ್ಥಳದಲ್ಲೇ ಅನರ್ಹ ಅಂತ ಘೋಷಣೆ ಮಾಡ್ತಾರೆ. ಹಾಗಿದ್ರೆ ವಿನೇಶ್ ಫೋಗಟ್ ಒಲಿಂಪಿಕ್ಸ್ಗೆ ಬರೋ ಮುನ್ನ ಎಷ್ಟು ತೂಕವಿದ್ರು, 3 ಪಂದ್ಯಗಳಲ್ಲಿ ಎಷ್ಟು ತೂಕ ಇದ್ರು, ಅನರ್ಹತೆಯಾದ ಫೋಗಟ್ ತೂಕ ಎಷ್ಟಿತ್ತು ಅಂತ ನೋಡೋದಾದ್ರೆ, ಒಲಿಂಪಿಕ್ಸ್ ಸ್ಪರ್ಧೆಗೂ ಮುನ್ನ ವಿನೇಶ್ ಫೋಗಟ್ 57 ಕೆಜಿ ಇದ್ರು. 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಭಾಗಿಯಾಗೋಕೆ 7 ಕೆಜಿ ತೂಕ ಇಳಿಸಿದ್ರು. ಒಲಿಂಪಿಕ್ಸ್ನ ಮೊದಲ ಪಂದ್ಯದಲ್ಲಿ ಫೋಗಟ್ ಇದ್ದ ತೂಕ 49 ಕೆಜಿ 900 ಗ್ರಾಂ. ಎರಡನೇ ಪಂದ್ಯ ಮತ್ತು 3ನೇ ಪಂದ್ಯದಲ್ಲೂ 49 ಕೆಜಿ 900 ಗ್ರಾಂ ತೂಕ ಮೇಂಟೈನ್ ಮಾಡಿದ್ರು. ಆದರೆ ಸೆಮಿಫೈನಲ್ ಬಳಿಕ ಸುಸ್ತಾಗಿದ್ದ ಫೋಗಟ್ ಪ್ರೋಟೀನ್ ಆಹಾರ ಸೇವಿಸಿದ್ರಿಂದ ತೂಕ 52 ಕೆಜಿ 700 ಗ್ರಾಂಗೆ ಹೋಗಿತ್ತು. ತಕ್ಷಣ ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ನಿದ್ದೆ ಬಿಟ್ಟು ಕಸರತ್ತು ಮಾಡಿ 50 ಕೆಜಿ 150 ಗ್ರಾಂಗೆ ತೂಕ ಇಳಿಸಿದ್ರು. ಪಂದ್ಯಕ್ಕೂ ಮುನ್ನ 15 ನಿಮಿಷದ ಅವಧಿಯಲ್ಲಿ ಮತ್ತೆ ಕಸರತ್ತು ಮಾಡಿದ್ರು, 50 ಕೆಜಿ 100 ಗ್ರಾಂಗೆ ಬಂದು ನಿಂತರು. ಆಗ ಒಲಿಂಪಿಕ್ಸ್ನವರು 100 ಗ್ರಾಂ ಜಾಸ್ತಿ ತೂಕ ಇದ್ದಾರೆ ಅಂತ ಅನರ್ಹ ಅಂತ ಘೋಷಿಸಿದ್ರು. ವಿನೇಶ್ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಹೊರಬಿದ್ದ ಸುದ್ದಿ ಕೇಳಿ ಪ್ರಧಾನಿ ಮೋದಿ ಭಾರತೀಯ ಒಲಿಂಪಿಕ್ಸ್ ಅಧ್ಯಕ್ಷೆ ಪಿಟಿ ಉಷಾರಿಗೆ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡ್ರು. ಆಮೇಲೆ ವಿನೇಶ್ ಫೋಗಟ್ಗೂ ಫೋನ್ ಮಾಡಿ ಧೈರ್ಯ ತುಂಬಿದ್ರು. ಸಂಸತ್ ಕಲಾಪದಲ್ಲೂ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ವಿವರಣೆ ಕೊಟ್ರು. ಇನ್ನೊಂದು ಕಡೆ ಪಿಟಿ ಉಷಾ, ಮತ್ತೊಂದು ಕಡೆ ವಿನೇಶ್ ಫೋಗಟ್ ಪೋಷಕರು ಬೇಸರ ಹೊರಹಾಕಿದ್ರು. ಭಾರತೀಯ ರೇಸ್ಲರ್ ವಿನೇಶ್ ಫೋಗಟ್ ಕೋ ತೈ ಕ್ಯಾಟಗರಿ ಮೇ ಜಾದಾ ವಜನ್ 100 ಗ್ರಾಂ ಹೋನೆ ಕಿ ವಜಹ ಸೆ ಪೇರಿಸ್ ಒಲಂಪಿಕ್ ಸೆ ಬಹಾರ್ ಹೋನಾ ಪಡಾ ಹೈ. ವಿನೇಶ್ 50 ಕೆಜಿ ಕಿ ಕ್ಯಾಟಗರಿ ಮೇ ಖೇಲ್ ರಹಿ ಥಿ. ಸ್ಪರ್ಧಾ ಕೆ ಲಿಯೆ ವಿನೇಶ್ ಕಾ ವಜನ್ 50 ಕಿಲೋಗ್ರಾಂ ಹೋನಾ ಅನಿವಾರ್ಯ ಥಾ. ಭಾರತೀಯ ಒಲಂಪಿಕ್ ಸಂಘ ಕಿ ಅಧ್ಯಕ್ಷ ಪಿಟಿ ಉಷಾ ಭೀ ಅಭಿ ಪೇರಿಸ್ ಮೇ ಹೈ. ಪ್ರಧಾನ ಮಂತ್ರಿ ಜಿ ನೇ ಸ್ವಯಂ ಉಸ್ಕೆ ಸಾಥ್ ಬಾತ್ಚಿತ್ ಕರ್ಕೆ ಉಚಿತ್ ಕಾರ್ಯವಾಹಿ ಕರ್ನೆ ಕೆ ಲಿಯೆ ಉಚಿತ್ ಆಕ್ಷನ್ ಲೆನೆ ಕೆ ಲಿಯೆ ಭೀ ಉಸ್ಕೋ ಕಹಾ ಗಯಾ. ವಿನೇಶ್ ಡಿಸ್ಕ್ವಾಲಿಫಿಕೇಶನ್ ಈಸ್ ವೆರಿ ಶಾಕಿಂಗ್ ಆ್ಯಂಡ್ ಐ ಮೆಟ್ ವಿನೇಶ್ ಅಟ್ ದಿ ಒಲಿಂಪಿಕ್ ವಿಲೇಜ್ ಪೋಲಿ ಕ್ಲಿನಿಕ್ ಎ ಶಾರ್ಟ್ ವೈಲ್ ಎಗೋ ಆ್ಯಂಡ್ ಐ ಶೋಡ್ ಹರ್ ಕಂಪ್ಲೀಟ್ ಸಪೋರ್ಟ್ ಆಫ್ ದಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದಿ ಹೋಲ್ ಕಂಟ್ರಿ. ವಿ ಆರ್ ಪ್ರೊವೈಡಿಂಗ್ ವಿನೇಶ್ ಆಲ್ ಮೆಡಿಕಲ್ ಆ್ಯಂಡ್ ಇಮೋಷನಲ್ ಸಪೋರ್ಟ್. ದೇಖಿ ಕಣೆಗೆ ಕಣೆಗೆ ಕುಚ್ ಬಚಾ ನೀ ಮೇರೆ ಪಾಸ್ ಅಬ್ ಕ್ಯಾ ಬತಾಊಂ
भाई तो जो सारे देश ने गोल्ड मेडल की उम्मीद थी आज थी और हमें खुशी थी आज और खुशी का दिन था जो सुबह उठते हैं जो भैया तैयारी ऐसे ऐसे तैयारी कर रखी थी और ये समाचार जो है मेरे पास सुबह आया जो 9-10 बजे तो मैं बस कुछ मेरे कहना ರಾಜಕೀಯ ತಿರುವು ಪಡೆದ ಪೋಗಟ್ ಅನರ್ಹತೆ. ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿತ್ತು. ಅವತ್ತು ಬ್ರಿಜ್ಭೂಷಣ್ ವಿರುದ್ಧ ಕುಸ್ತಿಪಟುಗಳೆಲ್ಲ ಬೀದಿಗಿಳಿದಿದ್ರು, ಕಣ್ಣೀರು ಹಾಕಿದ್ರು. ಮೋದಿ ಸರ್ಕಾರಕ್ಕೂ ಇದು ಕಳೆದ ವರ್ಷ ದೊಡ್ಡ ಮುಜುಗರ ತರಿಸಿತ್ತು. ಆಮೇಲೆ ಬ್ರಿಜ್ಭೂಷಣ್ ಸ್ಥಾನಮಾನ ಕಳ್ಕೊಂಡ್ರು, ಈಗ ವಿನೇಶ್ ಪೋಗಟ್ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇನ್ನೊಂದು ಕಡೆ ಪೋಗಟ್ಗೆ ಅನ್ಯಾಯ ಆಗಿಲ್ಲ, ಕಾನೂನಾತ್ಮಕವಾಗಿ ಪೋಗಟ್ಗೆ ಅನ್ಯಾಯ ಆಗಿರೋದು ನಿಜವಾದ್ರೆ ಭಾರತೀಯ ಕುಸ್ತಿ ಒಕ್ಕೂಟ ಪ್ರತಿಭಟನೆಗೂ ರೆಡಿಯಾಗಿದೆ. WFI ಅಭಿ ಅಪ್ನ ಲೀಗಲ್ ವೋ ದೇಖ್ ರಹಾ ಹೈ ಔರ್ PT ಮೇಡಮ್ ಅಭಿ PT ಉಷಾ ಮೇಡಮ್ ಅಭಿ ವಿಲೇಜ್ ಮೇ ಪಹುಂಚ್ ಗಯಿ ಹೈ. ಹಮ್ ಲೋಗ್ ಆಪಸ್ ಮೇ ಬಾತ್ ಕರ್ಕೆ ಕಿ IOC ಕೋ ಕೈಸೆ ಕ್ಯಾ ಕಿಯಾ ಜಾಯ್, UWW ಕೋ ಕ್ಯಾ ಪ್ರೊಟೆಸ್ಟ್ ಕಿಯಾ ಜಾಯ್, ಇಸ್ ಪೇ ಹಮ್ ಲೋಗ್ ಕಾ ಲೀಗಲಿ ವಿಚಾರ್ ಚಲ್ ರಹಾ ಹೈ ಉಸ್ಕೋ ಕರ್ಕೆ ಹಮ್ ಲೋಗ್ ಪ್ರೊಟೆಸ್ಟ್ ಕರೆಂಗೆ ಉಸ್ಕೋ. ಮಾನಸಿಕವಾಗಿ ಕುಗ್ಗಿರುವ ವಿನೇಶ್ ಪೋಗಟ್ಗೆ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ಹಾಗೂ IOC ಸದಸ್ಯೆ ನೀತಾ ಅಂಬಾನಿ ಬೇಸರ ವ್ಯಕ್ತಪಡಿಸಿದ್ರು. ವಿನೇಶ್ ಪೋಗಟ್ಗೆ ಧೈರ್ಯನೂ ತುಂಬಿದ್ರು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ, ನೀವು ಅಪ್ರತಿಮ ಹೋರಾಟಗಾರ್ತಿ, ನಿಮ್ಮ ಸ್ಫೂರ್ತಿ ಪದಕಕ್ಕಿಂತ ಹೆಚ್ಚು ಪ್ರಕಾಶಿಸಲಿದೆ, ನಿಮ್ಮ ದುಃಖದಲ್ಲಿ ಇಡೀ ದೇಶವೇ ಭಾಗಿಯಾಗಿದೆ, ಯಾವುದೇ ಕಾರಣಕ್ಕೂ ನೀವು ಧೈರ್ಯಗೆಡದಿರಿ ಅಂತ ವಿಶ್ವಾಸ ತುಂಬಿದ್ದಾರೆ. ಸದ್ಯ ದೇಹದ ತೂಕ ಇಳಿಸಲು ರಾತ್ರಿಯಿಡೀ ಕಸರತ್ತು ಮಾಡಿದ ವಿನೇಶ್ ಪೋಗಟ್ ಆಸ್ಪತ್ರೆ ಸೇರಿದ್ದಾರೆ. ಸುಸ್ತು ಬಳಲಿಕೆ ಜೊತೆಗೆ ಮಾನಸಿಕವಾಗಿ ಕುಸಿದಿರೋ ವಿನೇಶ್ ಪೋಗಟ್ಗೆ ಇಡೀ ದೇಶವೇ ಧೈರ್ಯದ ಸಂದೇಶ ರವಾನಿಸಿದೆ. ಯೂರೋ ರಿಪೋರ್ಟ್, News 18. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.